friends welcome to raman tutorial for gk ಫ್ರೆಂಡ್ಸ್ ಈಗಾಗಲೇ ನಾನು ಸಮಾಜ ವಿಜ್ಞಾನ ವಿಷಯಕ್ಕೆ ಸಂಬಂಧಪಟ್ಟಂತೆ ಲಾಸ್ಟ್ ಮಿನಿಟ್ ರವಿಸನ್ಗೆ ಸಾಕಷ್ಟು ವೀಡಿಯೋಸ್ಗಳನ್ನು ತಮಗೋಸ್ಕರ ನೀಡಿದ್ದೀನಿ ಹಾಗೆಯೇ ಲೈಕ್ ಕ್ಲಾಸ್ಗಳನ್ನು ಕೂಡ ಸತತವಾಗಿ ತೆಗೆದುಕೊಳ್ತಾ ಇದ್ದೀವಿ ಅದರಂತಲೇ ಇವತ್ತು ಕೂಡ ಸಮಾಜ ವಿಜ್ಞಾನ ವಿಷಯದಲ್ಲಿ ಕರ್ನಾಟಕ ಇತಿಹಾಸದ ಒಂದು ಚಳುವಳಿಯು ಕೂಡ ಅತ್ಯಂತ ಅಮೂಲ್ಯವಾದದ್ದು ಹಾಗಾದರೆ ನಾವು ಅದ್ರ ಬಗ್ಗೆನೂ ಕೂಡ ಸ್ವಲ್ಪ ಅಧ್ಯಯನ ಮಾಡ್ತಾ ಹೋಗೋಣ ಇಟ್ಸ್ ಆಲ್ಸೋ ವೆರಿ ಇಂಪಾರ್ಟೆಂಟ್ ಮೊದಲನೇದಾಗಿ ನೋಡೋಣ ಬಾಂಬೆ ಕರ್ನಾಟಕದಲ್ಲಿ ಕನ್ನಡ ಶಾಲೆಗಳನ್ನು ತೆರೆಯುವ ಮೂಲಕ ಕನ್ನಡ ಭಾಷೆಯ ಉಳಿವಿಗೆ ಆ ಮೂಲಕ ಕರ್ನಾಟಕ ಏಕೀಕರಣಕ್ಕೆ ಪ್ರೇರಣೆ ನೀಡಿದಂತಹ ವ್ಯಕ್ತಿ ಡೆಪ್ಯು ಟಿ ಚನ್ಬಸಪ್ಪನವರು ನೆನಪಲ್ಲಿ ಇಟ್ಕೊಳ್ಬೇಕು ಯಾವುದೇ ಕ್ಷಣ ಯಾವುದೇ ರೀತಿಯಲ್ಲಿ ನಿಮಗೆ ಹೇಗೆ ಬೇಕಾದರೂ ಪ್ರಶ್ನೆಗಳನ್ನು ಕೇಳ ಸಾಧ್ಯತೆಗಳಿರುತ್ತೆ ಆ ಒಂದು ಉದ್ದೇಶದಿಂದ ನಿಮಗೆ ಈ ಮಾಹಿತಿಗಳನ್ನು ನೀಡ್ತಾ ಇರೋದು ಜೊತೆಗೆ ಸಬ್ಸ್ಕ್ರೈಬ್ ಆಗದೇ ಇಲ್ಲ ಇನ್ನು ಆಗಿಲ್ಲ ಅನ್ನೋರು ಆದಷ್ಟು ಬೇಗ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅನ್ನು ಕ್ಲಿಕ್ ಮಾಡೋದ್ರ ಮುಖಾಂತರ ಎಲ್ಲ ಒಂದು ವಿಡಿಯೋಗಳ ನೋಟಿಫಿಕೇಶನ್ನ ನೀವು ಪಡೆದುಕೊಳ್ಬೋದು ಹೈದರಾಬಾದ್ ಕರ್ನಾಟಕ ಪ್ರದೇಶದಲ್ಲಿ ಪ್ರವಾಸ ಕೈಗೊಂಡು ಕರ್ನಾಟಕ ಏಕೀಕರಣ ಚಳುವಳಿಯನ್ನು ಮುನ್ನಡೆಸಿದಂತಹ ಪ್ರಮುಖರು ಪಂಡಿತ್ ಅವರು ಹದಿನೆಂಟುನೂರ ಐವತ್ತೆಂಟರಲ್ಲಿ ಬ್ರಿಟಿಷ್ ಪಾರ್ಲಿಮೆಂಟಿನಲ್ಲಿ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯಗಳ ರಚನೆಗೆ ಒತ್ತಾಯಿಸಿದಂಥವರು ಜಾನ್ ಓಕೆ ನಾಲ್ಕನೇ ಅಂಶ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದಂತಹ ವರ್ಷ ಒಂದು ಸಾವಿರದ ಎಂಟುನೂರ ತೊಂಬತ್ತು ಓಕೆ ಹಾಗೆಯೇ ಐದನೇ ಅಂಶ ನೋಡೋಣ ಕರ್ನಾಟಕ ವಿದ್ಯಾವರ್ಧಕ ಸಂಘ ಸ್ಥಾಪನೆಯಾದಂತಹ ಸ್ಥಳ ಯಾವುದಿತ್ತು ಧಾರವಾಡ ಆರನೇ ಅಂಶ ಧಾರವಾಡದಲ್ಲಿ ಸ್ಥಾಪನೆಯಾದಂತಹ ಕರ್ನಾಟಕ ವಿದ್ಯಾವರ್ಧಕ ಸಂಘದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸ್ಕೊಂಡಂಥ ಶ್ರೇಷ್ಠರು ಯಾರು ಅಂದರೆ ಅದು ಒಂದು ಸಾವಿರದ ಎಂಟುನೂರ ತೊಂಬತ್ತರಲ್ಲಾಗತ್ತೆ ಕೆ ಶಾಮರಾವ್ ರವರ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಿದ್ದರು ಹಾಗೆಯೇ ಕನ್ನಡ ಸಾಹಿತ್ಯ ಪರಿಷತ್ ಸ್ಥಾಪನೆಯಾದಂತಹ ವರ್ಷ ಒಂದು ಸಾವಿರದ ಒಂಬೈನೂರ ಹದಿನೈದು ನೆನಪಲ್ಲಿರಲಿ ನಿಮಗೆ ಇದನ್ನು ಮಾತ್ರ ಮರಿಲಿಕ್ಕೆ ಹೋಗ್ಬೇಡಿ ಓಕೆ ಕರ್ನಾಟಕ ಭಾಷೋಜ್ಜೀವಿನಿ ಸಭಾ ಸ್ಥಾಪನೆಯಲ್ಲಿ ಪ್ರಮುಖವಾದಂಥ ಪಾತ್ರವನ್ನು ವಹಿಸಿದಂತಹ ಮೈಸೂರಿನ ದಿವಾನರು ಅಂದರೆ ಅವರೇ ಕೆ ಶೇಷಾದ್ರಿ ಅಯ್ಯರವರು ಒಂಬತ್ತನೇ ಅಂಶ ಬೆಂಗಳೂರಿನಲ್ಲಿ ನಡೆದಂತಹ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧಿವೇಶನ ಮಹತ್ವದೆಂದು ಪರಿಗಣಿತವಾಗಲು ಕಾರಣ ನೋಡಿ ಬೆಂಗಳೂರಿನಲ್ಲಿ ಕನ್ನಡ ಸಾಹಿತ್ಯ ಪರಿಷತ್ತಿನ ಮೊದಲ ಅಧಿವೇಶನ ಮಹತ್ವ ಅಂತೇಳಿ ಹೇಳ್ತೀವಿ ಯಾಕಕ್ಕೋಸ್ಕರ ಅಂತಂದರೆ ಅಲ್ಲಿ ಏಕೀಕರಣ ಗೊತ್ತುವಳಿಯನ್ನು ಅಂಗೀಕಾರ ಮಾಡಿದ್ರಿಂದ ಎಲ್ಲ ಏಕೀಕರಣ ಚಟುವಟಿಕೆಗಳ ಪ್ರಮುಖ ಕೇಂದ್ರವಾಗಿದ್ದಂತಹ ಉತ್ತರ ಕರ್ನಾಟಕದ ಪ್ರಮುಖ ಜಿಲ್ಲಾ ಕೇಂದ್ರ ಅಂದರೆ ಅದು ಧಾರವಾಡ ಕನ್ನಡ ನುಡಿ ಪತ್ರಿಕೆಯನ್ನು ಹೊರಡಿಸಿದಂತಹ ಸಂಸ್ಥೆ ಕನ್ನಡ ಸಾಹಿತ್ಯ ಪರಿಷತ್ ಹಾಗೆಯೇ ಕನ್ ಕರ್ನಾಟಕ ಸಭಾ ಎಷ್ಟರಲ್ಲಿ ಸ್ಥಾಪನೆ ಆಗುತ್ತೆ ನೋಡಿ ಒಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಅದರ ಸ್ಥಾಪನೆ ಆಗ್ತದೆ ಇನ್ನು ಒಂದು ಸಾವಿರದ ಒಂಬೈನೂರ ಹದಿನಾರರಲ್ಲಿ ಕರ್ನಾಟಕ ಸಭಾ ಎಲ್ಲಿ ಸ್ಥಾಪನೆ ಆಗುತ್ತೆ ಅಂತ ಕೇಳಿದರೆ ನೋಡಿ ಎಕ್ಸಾಕ್ಟ್ಲಿ ಅದು ಧಾರವಾಡದಲ್ಲಿ ಸ್ಥಾಪನೆ ಆಗುತ್ತೆ ಇನ್ನು ಹದಿನಾಲ್ಕನೇ ಅಂಶಗೈಸ್ ಕರ್ನಾಟಕ ಸಭಾ ಸ್ಥಾಪನೆಯಲ್ಲಿ ಪ್ರಮುಖ ಪಾತ್ರವನ್ನು ವಹಿಸ್ಕೊಂಡಂತಹ ನಾಯಕರು ಆಲೂರು ವೆಂಕಟರಾವ್ ಮತ್ತು ಮುದವೀಡು ಕೃಷ್ಣರಾವ್ ಹಾಗೆಯೇ ಕಡಪ ರಾಘವೇಂದ್ರ ರಾವ್ ಅಂತ ಹೇಳ್ತಾ ಇದ್ದೀವಿ ಹದಿನೈದನೇ ಪ್ರಶ್ನೆ ಪ್ರಥಮ ಕರ್ನಾಟಕ ರಾಜಕೀಯ ಸಮಾವೇಶವನ್ನು ನಡೆಸಿದಂತಹ ಸ್ಥಳ ಯಾವುದು ಧಾರವಾಡದಲ್ಲಿ ಪ್ರಥಮ ಕರ್ನಾಟಕ ರಾಜಕೀಯ ಸಮಾವೇಶ ಧಾರವಾಡದಲ್ಲಿ ಎಷ್ಟರಲ್ಲಿ ನಡೆಯುತ್ತೆ ನಡೆದಂತಹ ವರ್ಷವನ್ನು ಕೇಳ್ತಾ ಇದ್ದಾರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ಈ ಒಂದು ರಾಜಕೀಯ ಸಮಾವೇಶ ಧಾರವಾಡದಲ್ಲಿ ನಡೆಯುತ್ತೆ ಧಾರವಾಡದಲ್ಲಿ ನಡೆದಂತಹ ಪ್ರಥಮ ಕರ್ನಾಟಕ ರಾಜಕೀಯ ಸಮಾವೇಶದ ಅಧ್ಯಕ್ಷೀಯ ಸ್ಥಾನವನ್ನು ವಹಿಸ್ಕೊಂಡಂಥವರು ವಿ ಪಿ ಮಾಧವ ರಾವ್ ಹಾಗೆಯೇ ಹದಿನೆಂಟನೇದು ನಾಗ್ಪುರ ಕಾಂಗ್ರೆಸ್ ಅಧಿವೇಶನಕ್ಕೆ ತೆರಳದಂತಹ ಎಂಟು ನೂರು ಮಂದಿ ಕನ್ನಡಿಗರ ನೇತೃತ್ವವನ್ನು ವಹಿಸ್ಕೊಂಡಂಥವ್ರು ಕಡಪ ರಾಘವೇಂದ್ರ ರಾವ್ ಅವರು ಮೇಡಮ್ ಇವೆಲ್ಲ ಕೇಳ್ತಾರಾ ನೋಡಿ ಕೇಳೋಂಥ ಸಾಧ್ಯತೆಗಳು ತುಂಬ ಇರುತ್ತೆ ಹಾಗಾಗಿ ಯಾವುದೇ ಕಾರಣಕ್ಕೂ ಕೂಡ ಯಾವ ಒಂದು ಅಂಶವನ್ನು ಕೂಡ ಬಿಟ್ಕೋಬೇಡಿ ಇದು ಲಾಸ್ಟ್ ಮಿನಿಟ್ ರಿವಿಸನ್ಗೆ ತುಂಬ ಹೇಳಿ ಮಾಡಿಸ್ದಂತಹ ಒಂದು ಪಾಯಿಂಟ್ ಆಗಿದೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಎಷ್ಟರಲ್ಲಿ ರಚನೆ ಆಗುತ್ತೆ ಅಂದರೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ತರಲ್ಲಿ ರಚನೆ ಆಗುತ್ತೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿ ಪ್ರಥಮವಾಗಿ ಸಭೆ ಸೇರಿದಂತಹ ಸ್ಥಳ ಅಂತಂದರೆ ಅದು ಗದಗ್ ಜಿಲ್ಲೆ ನೆಕ್ಸ್ಟ್ ನೋಡಿ ಗದಗ್ನಲ್ಲಿ ನಡೆದಂತಹ ಕೆ ಪಿ ಸಿ ಸಿ ಅಂದರೆ ಕರ್ನಾಟಕ ಪ್ರದೇಶ ಕಾಂಗ್ರೆಸ್ ಸಮಿತಿಯ ಪ್ರಥಮ ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಂಥವ್ರು ಗಂಗಾಧರ್ ರಾವ್ ದೇಶಪಾಂಡೆ ಇಪ್ಪತ್ತೆರಡನೇದು ಬೆಳವಾಗಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಸಿದಂತಹ ವರ್ಷ ಬೆಳವಾಗಿಯಲ್ಲ ಬೆಳಗಾವಿ ಅಂತ ಹೇಳ್ಬೋದು ಬೆಳಗಾವಿಯಲ್ಲಿ ಕಾಂಗ್ರೆಸ್ ಅಧಿವೇಶನ ನಡೆಯುತ್ತೆ ಒಂದು ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಗಾಂಧೀಜಿಯವರು ಅಧ್ಯಕ್ಷ ಸ್ಥಾನವನ್ನು ವಹಿಸ್ಕೊಂಡಂಥ ಏಕೈಕ ಒಂದು ಅಧಿವೇಶನ ಅಂತಲೂ ಕೂಡ ಅದನ್ನು ನಾವು ಕರಿತೇವೆ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದ ಅಧ್ಯಕ್ಷತೆಯನ್ನು ವಹಿಸ್ಕೊಂಡಂಥವ್ರು ಯಾರು ಮಹಾತ್ಮ ಗಾಂಧೀಜಿ ಹಾಗೆಯೇ ನೆಕ್ಸ್ಟ್ ನೋಡೋಣ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಅಧಿವೇಶನದ ಸ್ಥಳ ಆ ಒಂದು ಸ್ಥಳಕ್ಕೆ ಇಟ್ಟಂತಹ ಹೆಸರೇನಿದೆ ಅಂದರೆ ಅದನ್ನು ವಿಜಯನಗರ ಅಂತೇಳಿ ಕರೀತಾರೆ ಹಾಗೆಯೇ ಬೆಳಗಾವಿ ಕಾಂಗ್ರೆಸ್ ಅಧಿವೇಶನದಲ್ಲಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಗೀತೆಯನ್ನ ರಚಿಸಿ ಹಾಡಿದಂತಹ ಶ್ರೇಷ್ಠ ಕವಿಗಳು ಯಾರು ಅಂದರೆ ಅವರೇ ಹುಯಿಲಗೊಳ ನಾರಾಯಣ ರಾಯರು ಇಪ್ಪತ್ತಾರನೇ ಪ್ರಶ್ನೆ ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ ನಡೆದಂತಹ ವರ್ಷ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆಗತ್ತೆ ನೋಡಿ ನೆನ್ಪಿರ್ಲಿ ಇರಲಿ ಇವೆಲ್ಲ ಹಾಟ್ ಪಾಯಿಂಟ್ಸ್ಗಳು ಅಂತ ಕೂಡ ಹೇಳ್ಬೋದು ಪ್ರಥಮ ಕರ್ನಾಟಕ ಏಕೀಕರಣ ಸಮ್ಮೇಳನ ನಡೆದಂತಹ ಸ್ಥಳ ಒಂದ್ ಸಾವಿರದ ಒಂಬೈನೂರ ಇಪ್ಪತ್ನಾಲ್ಕರಲ್ಲಿ ಆಗುತ್ತೆ ಅದು ಬೆಳಗಾವಿಯಲ್ಲಿ ಆಗ್ತಕ್ಕಂಥದ್ದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ಏಕೀಕರಣ ಬೇಡಿಕೆ ಪರಿಶೀಲಿಸಲು ದೆಹಲಿಯಲ್ಲಿ ಒಂದು ಸಮಿತಿಯನ್ನ ರಚನೆ ಮಾಡ್ತಾರೆ ಅದನ್ನ ನೆಹರು ಸಮಿತಿ ಅಂತೇಳಿ ಕರೀತಾರೆ ಕರ್ನಾಟಕ ಗತವೈಭವ ನೆನಪಲ್ಲಿರ್ಲಿ ಇಂತಹ ಕೃತಿಯನ್ನ ರಚಿಸಿದಂತವರು ವೆರಿ ಗುಡ್ ಆಲೂರು ವೆಂಕಟರಾಯರು ನೋಡಿ ಉದಯವಾಗಲಿ ನಮ್ಮ ಚೆಲುವ ಕನ್ನಡ ನಾಡು ಈ ಗೀತೆಯನ್ನ ಬರೆದಂತವರು ಹುಲ್ಕುಳ ನಾರಾಯಣ ರಾಯರು ರಕ್ಷಿಸು ಕರ್ನಾಟಕ ದೇವಿ ಸಂರಕ್ಷಿಸು ದೇವಿ ಎಂಬ ಗೀತೆಯನ್ನು ರಚಿಸಿದಂತಹ ಕವಿ ಶಾಂತಕವಿರವರು ಹಾಗೆಯೇ ನಾವು ಮೂವತ್ತೆರಡನೇ ಅಂಶ ನೋಡುತ್ತಾದ್ರೆ ಕನ್ನಡದ ಕುಲಪುರೋಹಿತ ಅಂತೇಳಿ ನಾವು ಆಲೂರು ವೆಂಕಟರಾಯರನ್ನು ಕರೆಯುತ್ತೇವೆ ಮೂವತ್ತ್ ಮೂರನೇ ಅಂಶ ಗೈಸ್ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನ ಸ್ಥಾಪಿಸಿದಂಥವರು ಯಾರು ನೋಡಿ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಲವನ್ನ ಸ್ಥಾಪನೆ ಮಾಡಿದಂಥವರು ಆಲೂರು ವೆಂಕಟರಾಯರವರು ಹಾಗೇನೆ ಹಾಗೇನೆ ಫ್ರೆಂಡ್ಸ್ ಕರ್ನಾಟಕ ಇತಿಹಾಸ ಸಂಶೋಧನಾ ಮಂಡಳಿ ಸ್ಥಾಪನೆಯಾದಂತಹ ವರ್ಷ ಒಂದ್ ಸಾವಿರದ ಒಂಬೈನೂರ ಹದಿನಾಲ್ಕು ಮೂವತ್ತೈದನೇ ಅಂಶ ಕರ್ನಾಟಕ ಏಕೀಕರಣ ಸಭಾದ ಪ್ರಥಮ ಅಧ್ಯಕ್ಷರು ಅಂತಂದ್ರೆ ಯಾರಿಲ್ಲಿ ಸಿದ್ದಪ್ಪ ಕಂಬಳಿಯವರು ಕರ್ನಾಟಕ ಏಕೀಕರಣ ಬೇಡಿಕೆ ಪರಿಶೀಲಿಸಲು ದೆಹಲಿಯಲ್ಲಿ ರಚಿತವಾದಂತಹ ನೆಹರು ಸಮಿತಿಯ ನೇತೃತ್ವವನ್ನು ವಹಿಸಿಕೊಂಡಂಥವರು ಮೋತಿಲಾಲ್ ನೆಹರೂರವರು ಹಾಗೆಯೇ ಕರ್ನಾಟಕ ಏಕೀಕರಣ ಬೇಡಿಕೆ ಪರಿಶೀಲಿಸಲು ದೆಹಲಿಯಲ್ಲಿ ರಚಿತವಾದಂತಹ ನೆಹರು ಸಮಿತಿಯ ನೇತೃತ್ವವನ್ನು ವಹಿಸ್ಕೊಂಡಂತಹ ಶ್ರೇಷ್ಠ ವ್ಯಕ್ತಿಗಳು ಯಾರು ಅಂದರೆ ಅವರೇ ಮೋತಿಲಾಲ್ ನೆಹರು ಹಾಗಾದರೆ ಇವರ ಒಂದು ಸಮಿತಿ ನೆಹರು ಸಮಿತಿ ರಚನೆಯಾದಂತಹ ವರ್ಷ ಅಂದರೆ ಮೋತಿಲಾಲ್ ನೆಹರು ಸಮಿತಿ ರಚನೆಯಾದಂತಹ ವರ್ಷ ಒಂದು ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಕರ್ನಾಟಕ ಏಕೀಕರಣ ಬೇಡಿಕೆಯ ಬಗ್ಗೆ ನೆಹರು ಸಮಿತಿ ವ್ಯಕ್ತಪಡಿಸಿದಂತಹ ಅಭಿಪ್ರಾಯ ಪ್ರತ್ಯೇಕ ಪ್ರಾಂತ್ಯ ರಚನೆಯ ಬೇಡಿಕೆಗೆ ಒಪ್ಪಿಗೆ ಸಾವಿರದ ಒಂಬೈನೂರ ಇಪ್ಪತ್ತೆಂಟರಲ್ಲಿ ಭಾರತದಲ್ಲಿ ಭಾಷಾವಾರು ಪ್ರಾಂತ್ಯ ರಚನೆಯ ಅಗತ್ಯತೆಯನ್ನು ಒಂದು ಬ್ರಿಟಿಷ್ ಸಮಿತಿ ಗುರುತಿಸಿದ ಗುರುತಿಸುತ್ತೆ ಸೊ ಅಂತಹ ಒಂದು ಬ್ರಿಟಿಷ್ ಸಮಿತಿ ಯಾವುದು ಸೈಮನ್ ಕಮಿಷನ್ ಮೈಸೂರು ಕಾಂಗ್ರೆಸ್ ಸ್ಥಾಪನೆಯಾದಂತಹ ವರ್ಷ ಒಂದು ಸಾವಿರದ ಒಂಬೈನೂರ ಮೂವತ್ತ ಎಂಟು ಅಖಿಲ ಕರ್ನಾಟಕ ಸಮಾವೇಶ ನಡೆಸಿದಂತಹ ಸ್ಥಳ ವರ್ಷ ಯಾವುದು ಅಂತ ಇದೆ ಸೊ ನಡೆದದ್ದು ದಾವಣಗೆರೆಯಲ್ಲಿ ಒಂದು ಸಾವಿರದ ಒಂಬೈನೂರ ನಲವತ್ತಾರಲ್ಲಿ ಬಾಂಬೆ ಕರ್ನಾಟಕ ಏಕೀಕರಣ ಸಮ್ಮೇಳನ ಒಂದು ಸಾವಿರದ ಒಂಬೈನೂರ ನಲವತ್ತ ಆರರಲ್ಲಿ ಆಗತ್ತ ಕರ್ನಾಟಕ ಏಕೀಕರಣ ಮಹಾ ಸಮಿತಿ ರಚನೆಯಾದಂತಹ ವರ್ಷ ಒಂದ್ ಸಾವಿರದ ಒಂಬೈನೂರ ನಲವತ್ತ ಏಳರಲ್ಲಿ ಹಾಗೆಯೇ ಜೆ ವಿ ಪಿ ಕಮಿಟಿಯ ವರದಿಯಂತೆ ಕನ್ನಡಿಗರು ನಿರಾಸೆಗೊಂಡ್ರು ಸೊ ಯಾತಕ್ಕೋಸ್ಕರ ಈ ನಿರಾಸೆ ಆಯ್ತಲ್ಲಿ ಏನ್ ಕಾರಣ ಇದೆ ಅಂತಂದ್ರೆ ಜೆ ಪಿ ಕಮಿಟಿ ಮಾಡುತ್ತೆ ಕೇರಳ ಆಂಧ್ರ ಇವೆಲ್ಲವಕ್ಕೂ ಕೂಡ ಪ್ರಾಂತ್ಯಗಳ ರಚನೆಯ ಬೇಡಿಕೆಯನ್ನು ಒಪ್ಪುತ್ತೆ ಆದರೆ ಪ್ರಾಂತ್ಯ ಕರ್ನಾಟಕದ ಬೇಡಿಕೆಯನ್ನು ತಿರಸ್ಕಾರ ಮಾಡುತ್ತೆ ಹಾಗೆಯೇ ಅಖಂಡ ಕರ್ನಾಟಕ ರಾಜ್ಯ ನಿರಾಣ ಒಂದು ಪರಿಷತ್ ಸ್ಥಾಪನೆಯಾಗಿದ್ದು ಯಾವ ವರ್ಷ ಅಂತ ಕೇಳಲಾಗಿದೆ ಒಂದ್ ಸಾವಿರದ ಒಂಬೈನೂರ ಐವತ್ತ ಎರಡರಲ್ಲಿ ಅದಾಗುತ್ತೆ ಅಖಂಡ ಕರ್ನಾಟಕ ರಾಜ್ಯ ನಿರಾಣ ಪರಿಷತ್ತಿನ ಏಕೀಕರಣ ಚಳುವಳಿಯ ನಾಯಕತ್ವವನ್ನು ವಹಿಸ್ಕೊಂಡಂಥವ್ರು ರಾಮ ಕೃಷ್ಣ ಕಾರಂತ್ರವರು ಹಾಗೆಯೇ ಪ್ರತ್ಯೇಕ ಆಂಧ್ರ ಪ್ರದೇಶ ರಚನೆಗಾಗಿ ಒತ್ತಾಯಿಸಿ ಆ ಮರಣಾಂಥ ಉಪವಾಸವನ್ನು ಕೈಗೊಂಡಂಥವರು ಸೊ ಆಂಧ್ರ ಪ್ರದೇಶದ ಪೊಟ್ಟಿ ಶ್ರೀರಾಮುಲು ಅವರು ಪ್ರಥಮ ಭಾಷಾವಾರು ಪ್ರಾಂತ್ಯವಾಗಿ ಆಂಧ್ರ ಪ್ರದೇಶ ರಚನೆಯಾದಂತಹ ವರ್ಷ ಒಂದು ಸಾವಿರದ ಒಂಬೈನೂರ ಐವತ್ತ ಮೂರು ನಲವತ್ತೆಂಟನೇ ಅಂಶ ಬಳ್ಳಾರಿಯ ಆದ್ವಾನಿ ಆಲೂರು ರಾಯದುರ್ಗ ತಾಲೂಕುಗಳನ್ನು ಆಂಧ್ರಕ್ಕೂ ಬಳ್ಳಾರಿ ಜಿಲ್ಲೆಯನ್ನ ಮೈಸೂರಿಗೂ ಸೇರಿಸಿದಂತಹ ಸಮಿತಿ ಜಸ್ಟಿಸ್ ವಾಂಟೊ ಸಮಿತಿ ನಲವತ್ತೊಂಬತ್ತನೇ ಅಂಶ ಗೈಸ್ ಕರ್ನಾಟಕ ಏಕೀಕರಣ ಚಳುವಳಿಯ ಕಾಲದಲ್ಲಿ ಕರ್ನಾಟಕ ರಾಜ್ಯ ನಿರ್ಮಾಣ ಶಿಬಿರದಿಂದ ಉಪವಾಸ ಸತ್ಯಾಗ್ರಹವನ್ನ ಆರಂಭ ಮಾಡಿದಂಥವ್ರು ಅಂದಾನಪ್ಪ ದೊಡ್ಡ ಮೇಟಿಗಳು ಹಾಗೆಯೇ ರಾಜ್ಯ ಪುನರ್ವಿಂಗಡಣಾ ಆಯೋಗ ನೇಮಕ ಆಗಿದ್ದು ಒಂದು ಸಾವಿರದ ಒಂಬೈನೂರ ಐವತ್ತ ಮೂರಲ್ಲಿ ಹಾಗಾದರೆ ಯಾವ ಒಂದು ಆಯೋಗದ ನೇತೃತ್ವವನ್ನು ವಹಿಸ್ಕೊಂಡಿದ್ರವರು ಫಜಲ್ ಅಲಿ ಫಜಲ್ ಅಲಿ ಸಾವಿರದ ಒಂಬೈನೂರ ಐವತ್ತ್ಮೂರರ ರಾಜ್ಯ ಪುನರ್ವಿಂಗಡಣಾ ಆಯೋಗದ ಸದಸ್ಯರುಗಳು ಯಾರಾಗಿದ್ದರು ಎಚ್ ಎಸ್ ಕುಂಜ್ರು ಮತ್ತು ಕೆ ಎಂ ಫಣೀಕರ್ ಸೊ ಹಾಗೆಯೇ ಐವತ್ತ್ಮೂರನೇ ಅಂಶ ನೋಡೋಣ ಫಜಲ್ ಅಲಿ ಆಯೋಗ ವರದಿಯನ್ನು ಸಲ್ಲಿಸಿದ್ದಂತಹ ವರ್ಷ ಸಾವಿರದ ಒಂಬೈನೂರ ಐವತ್ತೈದು ಅಕ್ಟೋಬರ್ ಹತ್ತು ಐವತ್ನಾಲ್ಕನೇ ಅಂಶ ನೋಡೋಣ ಗೈಸ್ ಐವತ್ನಾಲ್ಕನೇದೇನಿದೆ ಏಕೀಕೃತ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಂತಹ ವರ್ಷ ಯಾವುದು ನೋಡಿ ಒಂದು ಸಾವಿರದ ಒಂಬೈನೂರ ಐವತ್ತಾರು ನವೆಂಬರ್ ಒಂದು ಐವತ್ತೈದನೇ ಅಂಶ ಏಕೀಕೃತ ಮೈಸೂರು ಅಸ್ತಿತ್ವಕ್ಕೆ ಬಂದಾಗ ಅದರಲ್ಲಿದ್ದಂತಹ ಹಳೆ ಮೈಸೂರಿನ ಜಿಲ್ಲೆಗಳ ಸಂಖ್ಯೆ ಎಷ್ಟಿತ್ತಪ್ಪ ಅಂದರೆ ಕೇವಲ ಒಂಬತ್ತು ಜಿಲ್ಲೆಗಳು ಮಾತ್ರ ಹಳೇ ಮೈಸೂರಿನ ಸಂಸ್ಥಾನಕ್ಕೆ ಸೇರಿದ್ವು ಅದಾದ ನಂತರ ಇಷ್ಟೆಲ್ಲ ಆಗುತ್ತೆ ಏಕೀಕೃತ ಮೈಸೂರು ರಾಜ್ಯವನ್ನು ಉದ್ಘಾಟನೆ ಮಾಡಿದಂಥವ್ರು ಅವತ್ತಿನ ದಿನ ರಾಷ್ಟ್ರಪತಿಗಳಾದಂತಹ ಬಾಬು ರಾಜೇಂದ್ರ ಪ್ರಸಾದ್ ಹಾಗೇನೇ ಐವತ್ತೇಳನೇ ಅಂಶ ಒಂದು ಸಾವಿರದ ಒಂಬೈನೂರ ಐವತ್ತಾರಲ್ಲಿ ಏಕೀಕೃತ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬಂದಂಥ ಸಂದರ್ಭದಲ್ಲಿ ರಾಜ್ಯದಲ್ಲಿದ್ದಂತಹ ಜಿಲ್ಲೆಗಳು ಹತ್ತೊಂಬತ್ತು ಹಾಗೆಯೇ ನೆಕ್ಸ್ಟ್ ಪಾಯಿಂಟ್ ನೋಡೋದಾದ್ರೆ ಹತ್ತೊಂಬತ್ ನೂರ ಐವತ್ತಾರರಲ್ಲಿ ಏಕೀಕೃತ ಅಂದ್ರೆ ವಿಶಾಲವಾದಂತಹ ಮೈಸೂರು ರಾಜ್ಯ ಅಸ್ತಿತ್ವಕ್ಕೆ ಬರುತ್ತೆ ಸೊ ಅಸ್ತಿತ್ವಕ್ಕೆ ಬಂದ ಮೇಲೆ ಅದರ ಒಂದು ರಾಜ್ಯಪಾಲರಾಗಿ ಯಾರು ಇರ್ತಾರೆ ಜಯಚಾಮರಾಜ ಒಡೆಯರು ಅಧಿಕಾರವನ್ನು ಮಾಡ್ತಾರೆ ಇದಿಷ್ಟು ನಿಮಗೆ ಕರ್ನಾಟಕ ಒಂದು ಚಳವಳಿಗೆ ಸಂಬಂಧಪಟ್ಟಂಥ ಪ್ರಮುಖ ಮಾಹಿತಿಗಳು ನಿಮಗೆ ತುಂಬಾ ಹೆಲ್ಪ್ಫುಲ್ ಆಗ್ತಕ್ಕಂಥ ಮಾಹಿತಿಗಳು ಇಷ್ಟ ಇದ್ದಲ್ಲಿ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಅಂತ ಹೇಳ್ತಾ ಮುಂದಿನ ವೀಡಿಯೋದ ನಿರೀಕ್ಷೆಯಲ್ಲಿರಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ಸಿಗೋಣ ಬಬಾಯ್